ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಂದು ಈವ್ನಿಂಗ್ ರುಟೀನ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಳೆ ಬನ್ನಿ ಅಂತಿತ್ತು, ಗಾಳಿ ಬೀಸ್ತಾ ಇತ್ತು, ನನಗೆ ತುಂಬ ಇಷ್ಟ ಈ ರೀತಿ ಇದ್ರೆ ವೆದರು. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತು, ನಾವು ಪೂರ್ತಿ ಉಪವಾಸ ಇದ್ವಿ, ರಾತ್ರಿ ಮಾತ್ರ ಊಟ ಮಾಡೋದು. ಮಧ್ಯಾಹ್ನ ಏನಾದರೂ ಫ್ರೂಟ್ಸ್ ಸ್ವಲ್ಪ ತಿಂದಿರ್ತೀನಿ ನಾನು, ಪೂರ್ತಿ ಅಷ್ಟೊಂದೆಲ್ಲ ಇರೋದಿಲ್ಲ, ಅಂದರೆ ಸ್ವಲ್ಪ ಏನಾದರೂ ಚಿಕ್ಕದಾಗಿ ಏನಾದರೂ ಫ್ರೂಟ್ಸ್ ತಿಂದಿರ್ತೀನಿ, ತುಂಬ ಜಾಸ್ತಿ ಕೂಡ ತಿನ್ನೋದಿಲ್ಲ. ಅದಾದಮೇಲೆ ಜಿಯಂದು ಟಾಯ್ಸ್ ಎಲ್ಲ ಮತ್ತೆ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಟೋರೇಜ್ ಬಾಕ್ಸ್ ಆರ್ಡ್ರ್ ಮಾಡಿದ್ವಿ, ಅದು ಚೆಂದ ಓಪನ್ ಮಾಡಿ ಅದನ್ನೆಲ್ಲ ಜೋಡಿಸ್ತಾ ಇದ್ರು. ಸೊ ಜಿಯನ್ ಹೆಲ್ಪ್ ಮಾಡ್ತಿದ್ದಾನೆ ನೋಡಿ. ಅದಾದಮೇಲೆ ಏನಂದರೆ, ನಮ್ಮದು ಕಾರ್ಪೆಟ್ ಏನಿದೆ ನೋಡ್ಬೋದು ನೀವು, ಎಷ್ಟು ಗಲೀಜಾಗಿತ್ತು ಅಂದರೆ ತುಂಬ ಗಲೀಜಾಗಿತ್ತು ನೋಡಿ, ಎಲ್ಲ ಎಷ್ಟು ಗಲೀಜಾಗಿದೆ ಅಂತ. ಸೊ ಅದಕ್ಕೆ ನಾವು ಕಾರ್ಪೆಟ್ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಚೆಂದು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂದರು, ಅವತ್ತು ಅವ್ರು ಸ್ವಲ್ಪ ಫ್ರೀ ಇದ್ದರು. ಸೊ ನಾವು ಕಾರ್ಪೆಟ್ ಕ್ಲೀನ್ ಮಾಡೋಕ್ಕೆ ಅಗಾರೋ ಎಲೀಟ್ ಕಾರ್ಪೆಟ್ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಿದ್ದೀನಿ. ಇದು 800 ವ್ಯಾಟ್ ವೆಟ್ ಆ್ಯಂಡ್ ಡ್ರೈ ಕಾರ್ಪೆಟ್ ಕ್ಲೀನರ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 13.5 kPa ಸಕ್ಷನ್ ಪವರ್ ಬರುತ್ತೆ, 2 ಬ್ರಷ್ ಬರುತ್ತೆ ಅಂತ ಹೇಳ್ಬೋದು ನಿಮಗೆ ಇದರಲ್ಲಿ. ಸೊ ನೋಡ್ಬೋದು ನಾವು, ಫಸ್ಟು ಅದು ಟ್ಯಾಂಕರ್ ಬರುತ್ತೆ ನಿಮಗೆ ವಾಟರ್ ಫಿಲ್ ಮಾಡೋದಕ್ಕೆ. ಟ್ಯಾಂಕರ್ಗೆ ನಾನು ವಾಟರ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ವಾರ್ಮ್ ವಾಟರ್ ಹಾಕ್ಕೊಂಡೆ ನಿಮ್ಗೆ ಇನ್ನೂ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ನೀವು ಏನು ಸೋಪು ಜೆಲ್ ಏನು ಯೂಸ್ ಮಾಡ್ತೀರಾ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಏನಂದರೆ, ನಿಮಗೆ ಇಲ್ಲಿ ಸ್ಕ್ರೀವ್ ಬರುತ್ತೆ, ಅದನ್ನು ಲೂಸ್ ಮಾಡಿ ತೆಗೆದು ಅದಕ್ಕೆ ನೀವು ಮತ್ತೆ ಹ್ಯಾಂಡಲ್ ಏನು ಬರುತ್ತೆ ಹಾಕಿ ಟೈಟ್ ಮಾಡ್ಕೊಳ್ಳೋದು. ಸೊ ನಿಮಗೆ ಫ್ಲೋ ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ರೆಡಿ ಆಯಿತು ಅಂತ ಹೇಳ್ಬೋದು. ಸ್ವಲ್ಪ ನೀವು ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಡಿ, ಅಲ್ಲಿ ಪ್ರೆಸ್ ಮಾಡಿ ಆ ರೀತಿ ಹಿಂದೆ ಹಾಕ್ಕೊಂಡ್ರೆ ನಿಮಗೆ ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ಮೆಷಿನ್ ರೆಡಿ ಆಯಿತು ಅಂತ ಹೇಳ್ಬೋದು. ಸೊ ನೋಡಿ ಹೆಂಗೆ ಕ್ಲೀನ್ ಮಾಡ್ತಿದೆ ಅಂತ, ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನಿಮ್ಗೆ ಏನಾದರೂ ಜಾಸ್ತಿ ಕೊಳೆ ಆಗಿಲ್ಲ ಅಂದರೆ ಡ್ರೈ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಫ್ಲೋರ್ ಬ್ರಷ್ ಏನು ಮಾಡುತ್ತೆ, ನಿಮಗೆ ಡೀಪ್ ಕ್ಲೀನಿಂಗ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಕಾರ್ಪೆಟ್ದು ಡರ್ಟ್ ಮತ್ತು ಸ್ಟೈನ್ಸ್ನ ತೆಗೆಯೋದಕ್ಕೆ. ಇದರಲ್ಲಿ 2 ವಾಟರ್ ಟ್ಯಾಂಕ್ಸ್ ಕೂಡ ಬರುತ್ತೆ, ಒಂದು ಕ್ಲೀನ್ ವಾಟರ್ ಟ್ಯಾಂಕ್ ಮತ್ತು ಡರ್ಟ್ ವಾಟರ್ ಟ್ಯಾಂಕ್. ನೋಡಿದ್ರಲ್ವಾ, ಇಲ್ಲಿ ತುಂಬ ಕೊಳೆ ಆಗಿರೋದ್ರಿಂದ ನಾನು ವೆಟ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ವೆಟ್ ಕ್ಲೀನಿಂಗ್ ಮಾಡಬೇಕಾದ್ರೆ ನೀವು ನೋಡಿ, ಈ ಥರ ಬಿಟ್ಟು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಎಷ್ಟು ಕಡಿಮೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ. ಇದರಲ್ಲಿ ನಿಮಗೆ ಲಾಂಗ್ ಕಾರ್ಡ್ ಕೂಡ ಸಿಗುತ್ತೆ. ಹಾಗೆ ಅಪೋಸ್ಟರಿ ಬ್ರಷ್ ಏನು ಬರುತ್ತೆ, ಇದು ನಿಮ್ಮದು ಕರ್ಟನ್ಸು ಮತ್ತು ಸೋಫಾ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರ ಸೋಫಾ ಎಲ್ಲ ನೀವು ಕ್ಲೀನ್ ಮಾಡ್ಕೋಬೋದು. ನೀವು ಜಸ್ಟ್ ಡ್ರೈ ಕ್ಲೀನಿಂಗ್ ಕೂಡ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಏನಾದರೂ ಗಲೀಜಿದ್ದರೆ ಅಲ್ಲಿ ವೆಟ್ ಕ್ಲೀನಿಂಗ್ ಮಾಡ್ಕೋಬೋದು. ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಆದಮೇಲೆ ನೋಡಿ, ಈ ಥರ 2 ಟ್ಯಾಂಕ್ ಬರುತ್ತೆ ಇದರಲ್ಲಿ. ಸೊ ಒಂದು ಕ್ಲಿಯರ್ ವಾಟರ್ ಟ್ಯಾಂಕು ಮತ್ತು ಇನ್ನೊಂದು ಏನು ಕೊಳೆ ಆಗುತ್ತೆ ಅದ್ರದ್ದೊಂದು ವಾಟರ್ ಟ್ಯಾಂಕು. ಸೊ ನೀವು ನೋಡಿ, ಈ ಥರ ಕೊಳೆ ಆಗಿರೋ ವಾಟರ್ನೆಲ್ಲ ನೀವು ರಿಮೂವ್ ಮಾಡಿ ಆರಾಮಾಗಿ ಇದರಿಂದ ಹೊರಗಡೆ ಹಾಕಿ ಕ್ಲೀನ್ ಮಾಡ್ಕೋಬೋದು. ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ನಾನು ನೈಟ್ ಡಿನ್ನರ್ಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ, ಯಾಕೆಂದರೆ ನಾನು ಜುಂಬಾಗ್ ಹೋಗಿ ಬಂದು ಮತ್ತು ಟೆಂಪಲ್ ಹೋಗಿ ಬಂದು ಆಗ್ತಾ ಇರಲಿಲ್ಲ ರೆಡಿ ಮಾಡೋದಕ್ಕೆ. ಅದಕ್ಕೆ ನಾನು ರೆಡಿ ಮಾಡಿರೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಅಜ್ಜಿಯನ್ ರೊಟ್ಟಿ ಬೇಕು ಅಂದ, ಚಟ್ನಿ ಬೇಕು ಅಂದ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ವಾರದಲ್ಲಿ ಒಂದು ಸರಿ ನಾನು ಅಕ್ಕಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ತೀನಿ, ಯಾಕೆಂದರೆ ಅಜ್ಜಿಯನ್ಗೆ ತುಂಬ ಇಷ್ಟ. ಅದರಲ್ಲೂ ಅವನಿಗೆ ಕಡಲೆಕಾಯಿ ಚಟ್ನಿ ಮಾಡಿದ್ರೆ ಅಕ್ಕಿ ರೊಟ್ಟಿನೇ ಇರಬೇಕು. ಅಕ್ಕಿ ರೊಟ್ಟಿ ಇದ್ದರೆ ಕಾಯಿ ಚಟ್ನಿ ಎಲ್ಲ ಮಾಡೋದೇ ತಿನ್ನೋದೇ ಇಲ್ಲ, ಕಡಲೆಕಾಯಿ ಚಟ್ನಿನೇ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಸೊ ಮಂಡೇ ಒಂದು ನೈಟು ಡಿನ್ನರ್ಗೆಲ್ಲ ರೆಡಿ ಮಾಡ್ತಿದ್ದೀನಿ, ತುಂಬಾ ಹೋಗ್ಬಾರ್ದು ಅಂದ್ಕೊಂಡಿದ್ದೆ, ಮತ್ತೆ ಆಮೇಲೆ ಹೋಗಿ ಬರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಅದಕ್ಕೆ ಸೊ ಅಮೆಝಾನಲ್ಲಿ ಸೇಲ್ ನಡೀತಾ ಇರ್ತಲ್ಲ, ಅವಾಗ ಕೆಲವೊಂದು ಈ ಥರದ್ದು ಪಾಟ್ಸ್ ಆರ್ಡ್ರ್ ಮಾಡಿದೆ, ಬಂದಿದೆ. ಸೊ ಇದಕ್ಕೆ ಸ್ವಲ್ಪ ಇಲ್ಲಿ ಹೆಂಗೆ ಅರೇಂಜ್ ಮಾಡಬೇಕು ಅಂತ ನನಗೆ ಐಡಿಯಾ ಇದೆ, ಅದನ್ನು ಮಾಡಬೇಕು. ಸೊ ಅದು ಅರೇಂಜ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಈ ಥರದ್ದೇ ಸೆಟ್ ಆಫ್ 2 ಆರ್ಡ್ರ್ ಮಾಡಿದೆ, ಕಮ್ಮಿಗೆ ಸಿಕ್ಕಿತ್ತು ಅಂತ ಹೇಳ್ಬೋದು, ಎಲ್ಲರಿಂದ 299 ಏನೋ ಸಿಕ್ಕಿತ್ತು.
ಸೊ ಇವಾಗ ಸದ್ಯಕ್ಕೆ ಅಲ್ಲಿ ಇಟ್ಟಿದ್ದೀನಿ, ನೋಡೋಣ ಹಿಂಗೆ ಮಾಡ್ತೀನಿ. ಅದ್ರ ಮೇಲೆ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಕುಲು ಒಣಗಿಸ್ಬೇಕು ಇವಾಗ, ಮೇಲೆ ಹೋಗಬೇಕು, ಎರಡೆರಲ್ಲಿ ಒಣಗಿಸಿ ಆಮೇಲೆ ಬಂದು ಕಡ್ಲೆಬೀಜ ರಾತ್ರಿ ನೈಟು ಅಂದರೆ ಫುಲ್ ಡೇ ಉಪವಾಸ ಇದ್ದೀವಲ್ವ, ಸೊ ನೈಟ್ ಮಾತ್ರ ಡಿನ್ನರಲ್ಲಿ ತಿನ್ನೋದು. ಡಿನ್ನರ್ಗೆ ಕಡಲೆಬೀಜ ಚಟ್ನಿ ಮತ್ತು ರೊಟ್ಟಿ ಮಾಡೋಣ ಅಂತ. ಕಡಲೆಬೀಜ ಫಸ್ಟ್ ರೋಸ್ಟ್ ಮಾಡಿ ಅದು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ನಾನು ಚಟ್ನಿ ಮಾಡೋದು. ಮತ್ತು ಎಕ್ಸ್ಟ್ರಾ ಕಾಯಿ ತುರಿ ಎಲ್ಲ ಏನು ಹಾಕಲ್ಲ, ಫುಲ್ ಅದರಲ್ಲೇ ಮಾಡ್ತೀನಿ. ಟೇಸ್ಟಿಯಾಗಿರುತ್ತೆ, ಜನಗೂ ಇಷ್ಟ ಆಗುತ್ತೆ. ಪೂಜೆ ಎಲ್ಲ ಮುಗಿಸಾಗುತ್ತಾ, ನಾನು ಅವಾಗಲೇ ಹೇಳ್ದ ಹಾಗೆ ಸ್ನಾನ ಮಾಡಿದ ತಕ್ಷಣ ಪೂಜೆ ಮುಗಿಸ್ಬಿಡ್ತೀನಿ ನಾನು, ಯಾಕೆಂದರೆ ನನಗೆ ಆಮೇಲೆ ಮತ್ತೆ ಪೂಜೆ ಮಾಡಿದ್ರೆ ನನಗೆ ಪೂಜೆ ಮಾಡ್ದಂಗೆ ಅನ್ಸಲ್ಲ. ಅದಕ್ಕೆ ಫಸ್ಟು ಸ್ನಾನ ಮಾಡಿಸಿದ ತಕ್ಷಣ ಹೋಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮುಗಿಸ್ಬಿಟ್ಟಿರ್ತೀನಿ ನಾನು. ಸೊ ಅದೆಲ್ಲ ಆದಮೇಲೆ ಕೂಲು ಒಣಗಿಸೋಣ ಅಂತ ಬಂದೆ. ಅದು ವೆದರ್ ಬೇರೆ, ಹೊರಗಡೆ ಕೋಲ್ಡ್ ಇತ್ತಲ್ವ, ಸೊ ಜಾಸ್ತಿ ಟೈಮ್ ಹಾಗೆ ಬಿಟ್ಟರೆ ಕೋಲ್ಡ್ ಕೂಡ ಆಗ್ಬಿಡುತ್ತೆ. ಅದಕ್ಕೆ ಕೂಲು ಒಣಗಿಸೋಣ ಅಂತ ಬಂದೆ. ಸ್ವಲ್ಪ ಸೆರಮ್ ಎಲ್ಲ ಹಾಕ್ಕೊಂಡು ಕೂಲು ಡ್ರೈ ಮಾಡ್ಕೋತಾ ಇದ್ದೀನಿ ನಾನು. ಇವಾಗ ಏನಾಗ್ಬಿಡಿದೆ ಅಂದರೆ ನನಗೆ ಒಂದೊಂದ್ಸರಿ ಕೂಲು ಒಣಗಿಸೋಕ್ಕೂ ಟೈಮ್ ಸಿಗಲ್ಲ, ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರೋದ್ರಿ ಬಿದ್ದುಬಿಡತ್ತೆ. ಸೊ ಅದ್ರ ಮಧ್ಯೆ ಹೆಂಗಾದ್ರೂ ಟೈಮ್ ಮಾಡ್ಕೊಂಡು ಬಂದು ನಾನು ನನ್ನ ಕೆಲಸಗಳಂತೂ ಮಾಡ್ಕೋತೀನಿ. ಅದಾದಮೇಲೆ ಕೆಳಗಡೆ ಹೋದೆ ನಾನು, ಕೆಳಗಡೆ ಜಿಯನ್ ನೋಡಿ, ಈ ಥರ ಒಂದು ಟಾಯ್ಸ್ ಎಲ್ಲ ತೆಗೆದು ಹಾಕ್ತಾನೆ ಇರ್ತಾನೆ, ಎಷ್ಟೇ ಕ್ಲೀನ್ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಹಾಲಲ್ಲಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾನೆ. ಬಟ್ ಖುಷಿಯಾಗಿರಬೇಕು, ಏನು ಮಕ್ ನಾವು ಯಾವಾಗಲೂ ಮನೇನ ಒಂದು ಶೋಪೀಸ್ ಥರ ಇಟ್ಕೊಳಕ್ಕಾಗಲ್ಲ, ಅದರಲ್ಲೂ ಮಕ್ಕಳಿರೋ ಮನೆ ಅಂತೂ ಗ್ಯಾರಂಟಿ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನನಗೇನು ಅನಿಸಲ್ಲ, ಓಕೆ ಮಾಡಿದ್ರೆ ಮಾಡಲಿ, ಇವಾಗ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಆಮೇಲೆಲ್ಲ ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಸುಮ್ಮನೆ ಆಗ್ತೀನಿ, ಹಿಂಗಾದರೂ ಮಾಡಲಿ ಅಂತ. ಓಕೆ, ಆಮೇಲೆ ಮನೆ ನೀಟಾಗಿ ಯಾವಾಗಲೂ ಇರೋದಿದ್ದೇ ಇರುತ್ತೆ. ಈ ಟೈಮಲ್ಲಿ ನಮಗೂ ಕೂಡ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ, ಎಲ್ಲ ಟಾಯ್ಸ್ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಳ್ಳೋಣ ಅಂತ. ಯಾಕೆಂದರೆ ಹೊರಗಡೆ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳ್ದಾಗೆ ಮಳೆ ಬಂದಮೇಲೆ ನನಗೆ ತುಂಬ ಇಷ್ಟ ಆಗುತ್ತೆ ವೆದರು. ಯಾರಿಗೆಲ್ಲ ಮಳೆ ಬಂದು ಸ್ವಲ್ಪ ಹೊತ್ತಾದಮೇಲೆ ಹೊರಗಡೆ ಥರ ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ನ, ಸೊ ರುಬ್ಬಿಟ್ಬಿಡೋಣ ಅಂತ ಬಂದೆ. ರುಬ್ಬಿಡ್ತಾ ಇದ್ದೀನಿ ನಾನು ಇವಾಗ. ಆಮೇಲೆ ಜುಂಬಾಯಿಂದ ಬಂದು ರೊಟ್ಟಿಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ರುಬ್ಬಿಟ್ಟೆ ಚಟ್ನಿನ. ಸೊ ಇವಾಗ ಜುಂಬಾಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಇದು ಹೊಸ ಡ್ರೆಸ್ಸು, ಅದಕ್ಕೆ ಸುಮ್ಮನೆ ಹಾಗೆ ಒಂದ್ಸರಿ ತೋರಿಸ್ದೆ. ಇದು H&M ತೊಗೊಂಡಿದೆ ಅಂತ ಅನಿಸುತ್ತೆ. ಇವಾಗ ಜುಂಬಾಗೆ ಹೋಗ್ತಾ ಇದ್ದೀನಿ ನಾನು. 7 to 8 o'clock ವರೆಗೆ ಇರುತ್ತೆ, ಈವ್ನಿಂಗ್ ಏನೇ ಇರೋದು, ಯಾಕೆಂದರೆ ಇಲ್ಲಿ ಎಲ್ಲರೂ ಬರಬೇಕು ಮತ್ತು ಅವರು ಆಫೀಸ್ ಮುಗಿಸ್ಕೊಂಡು ಬರ್ತಾರೆ ನಮ್ಮ ಟ್ರೈನರು. ಸೊ ಅದಕ್ಕೆ 7 to 8 ನನಗೂ ಸರಿ ಹೋಗುತ್ತೆ ಅಷ್ಟೋದೆಲ್ಲ, ಮನೆ ಕೆಲಸ ಮುಗಿದಿರುತ್ತೆ, ಆರಾಮಾಗಿ ಹೋಗಿ ಬಂದು ಆಮೇಲೆ ಬಂದು ಸ್ನಾನ ಮಾಡಿ ಮತ್ತು ಊಟ ಮಾಡಿ ಮಲಗಿಬಿಡ್ಬೋದು. ಬಟ್ ಇವತ್ತು ಹಂಗೆಲ್ಲ ಬಂದು ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋದು. ನಾನು ಜುಂಬಾಯಿಂದ ಬರೋಷ್ಟರಲ್ಲಿ ನಾನೇ ಒಂದೊಂದ್ಸರಿ ಜಿಯನ್ಗೆ ಏನಾದರೂ ಬರೆಸ್ತಾ ಇರ್ತೀನಿ. ರೈಟಿಂಗ್ ಇವಾಗ ಸ್ಟಾರ್ಟ್ ಆಗಿದೆ ಅವನಿಗೆ, ಪೆನ್ಸಿಲ್ ಎಲ್ಲ ಇವಾಗ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಫುಲ್ ಇಟ್ಕೊಳಕ್ಕೆ ಬರಲ್ಲ. ಸೊ ಸುಮ್ಮನೆ ಇವಾಗ ಇಟ್ಕೊಂಡು ಸರ್ಕಲ್ ಬರ್ಸೋದು ಆ ಥರ ಎಲ್ಲ ನಾವು ಬರೆಸ್ತಾ ಇರ್ತೀವಿ. ನಾನು ಬರೋಕ್ಕಿಂತ ಮುಂಚೆ ಇವತ್ತು ಚಂದೂನೇ ಬರೆಸ್ತಾ ಇದ್ರು. ಆಮೇಲೆ ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಕೂಡ ನಾವು ಅಷ್ಟರಲ್ಲಿ. ಆಮೇಲೆ ಬಂದು ನಾನು ನೋಡಿ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಫಸ್ಟ್ ಈ ಥರ ಕಲಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಬಂದು ಮಿಕ್ಸರಲ್ಲಿ ಹಾಕ್ಕೊಂಡು ಒಂದು 2 ಸರಿ ರುಬ್ಕೊಂಡ್ಬಿಟ್ರೆ, ಏನಂದರೆ ನೀವು ಕೈಯಲ್ಲಿ ಹಾಕೋ ಆಗಿಲ್ಲ, ಹಾಗೇ ಡೈರೆಕ್ಟು ಸೌಟಲ್ಲಿ ಹಾಕೋಬೋದು, ತುಂಬ ಚೆನ್ನಾಗಾಗತ್ತೆ, ಕೈಯೆಲ್ಲ ಸುಡುತ್ತೆ ಅನ್ನೋದು ಕಡಿಮೆ ಕೂಡ ಆಗುತ್ತೆ. ಒಂದೊಂದ್ಸರಿ ನಾನು ತಟ್ಟೆ ರೊಟ್ಟಿ ಕೂಡ ಮಾಡ್ತೀನಿ, ಅದು ಮಾಡಿದಾಗ ಅದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಆನಿಯನ್ನು ಎಲ್ಲ ಹಾಕಿ ಮಾಡಿಕೊಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ನನಗೆ ಈ ಥರ ಮಾಡೋದೇ ಇಷ್ಟ, ಯಾಕೆಂದರೆ ಕಡಲೆಕಾಯಿ ಚಟ್ನಿಗೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಸೊ
ಫಸ್ಟ್ ಚಂದುಗೆ ಮತ್ತೆ ಜೀವ್ಗೆ ಹಾಕೊಡ್ತಾ ಇದ್ದೆ. ಜೀವ್ ಏನಿರೋದಿಲ್ಲ, ಚಂದು ನನ್ನ ಜೊತೆ, ಅವರು ಕೂಡ ಪಾಪ ಉಪವಾಸ ಇರ್ತಾರೆ. ಮದುವೆ ಆದ್ಮೇಲೆ ಇಬ್ರು ಒಟ್ಟಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಾನು ಕಾಲೇಜ್ ಟೈಮಿಂದ ಕೂಡ ಮಾಡ್ತಾ ಇದ್ದೀನಿ. ಮದುವೆ ಆದಮೇಲೆ ಚಂದೂ ಓಕೆ ಮಂತ್ಲಿ ಒನ್ಸ್ ತಾನೇ ನಾನು ಮಾಡ್ತೀನಿ ಅಂತ ಅವರು ಕೂಡ ನನ್ನ ಜೊತೆ ಮಾಡ್ತಾನೇ ಇದ್ದಾರೆ. ಸೊ ಫಸ್ಟು ಚಂದುಗೆ ಮತ್ತು ಜೀವ್ಗೆ ಹಾಕೊಡ್ತಾ ಇದ್ದೆ ಬಿಸಿ ಬಿಸಿ ತಿನ್ನಲಿ ಅಂತ, ಯಾಕೆಂದರೆ ರೊಟ್ಟಿ ದೋಸೆ ಇದೆಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ಬೋದು, ಬಟ್ ಇದನ್ನೆಲ್ಲ ಫಸ್ಟು ಅದು ಎಷ್ಟು ಬಿಸಿ ಇರುತ್ತೆ ಅಷ್ಟು ಕೂಡ ಟೇಸ್ಟಿಯಾಗಿರುತ್ತೆ. ಏನಂದರೆ ಊಟ ಮಾಡೋದು ಕೂಡ ಹೀಗೆ ಅಂದರೆ ನಾವು ಚಂದ್ರೋದಯ ಟೈಮಿಂಗ್ಸ್ ಇರುತ್ತೆ, ಅದಾದಮೇಲೆ ಚಂದ್ರ ಬಂದರೆ ಒಂದೊಂದ್ಸರಿ ನೋಡ್ಕೊಂಡು ತಿಂತೀವಿ, ಬಂದಿಲ್ಲ ಅಂದರೆ ಅದನ್ನು ಈಶ್ವರದ್ದು ಫೋಟೋ ನೋಡಿಬಿಟ್ಟು ಅದರಲ್ಲಿ ನಾವು ತಿಂತೀವಿ. ಸೊ ಜೀವ್ ಮತ್ತು ಚಂದ್ರು ತಿಂತಿದ್ದಾರೆ ನೋಡಿ. ಜೀವ್ ಅಂತೂ ನನಗೆ ರೊಟ್ಟಿ ಮಾಡಿದಾಗ ಅವನಿಲ್ಲ, ಮಮ್ಮ ಸೂಪರ್ ಸೂಪರ್ ಅಂತ ಹೇಳ್ತಾನೆ ಇರುತ್ತೆ. ಇವಾಗ ಊಟ ಆದಮೇಲೆ ನಾನು ಗುಡ್ ನೈಟ್ ಹೇಳ್ತಿದ್ದೀನಿ. ಮತ್ತೆ ಬೆಳಗ್ಗೆ ಸ್ವಲ್ಪ ಕೆಲವೊಂದು ನಾನು ಮಾತಾಡಬೇಕು, ಅದರಲ್ಲೂ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನೈಟ್, ಮತ್ತೆ ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. ಏನಂದರೆ ಇವತ್ತು ನಾನು ವ್ಲಾಗ್ ಏನು ಮಾಡೋಕ್ಕೆ ಮುಂಚೆ ಕೆಲವೊಂದು ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಬೇಕಿತ್ತು. ಸೊ ನಾನು ಎಷ್ಟೊಂದು ಸರಿ ಏನಂದರೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ನೀವು ನನ್ನ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ, ಯಾವಾಗಲಾದರೂ ಮಧ್ಯೆ ನನಗೂ ಒಂದೊಂದು ಸರಿ ಬೇಜಾರಾಗುತ್ತೆ, ಜಾಸ್ತಿ ತುಂಬ ಸರಿ ಅದನ್ನೇ ಹೇಳ್ತಾ ಇದ್ದಾಗ ಆವಾಗ ಏನು ಮಾಡೋಕ್ಕಾಗಲ್ಲ, ಹೇಳಬೇಕಾಗತ್ತೆ. ಒಂದೊಂದು ಸರಿ ಏನಂದರೆ ನಾವು ವೆಕೇಷನ್ಗೆ ಹೋಗಿ ಬಂದಮೇಲೆ ನನಗೆ ಕೆಲವೊಂದು ಕಮೆಂಟ್ಸು ಇದೆಲ್ಲ ಶೋ ಆಫ್ ಮಾಡೋಕ್ಕೆ ಅಂತೆಲ್ಲ. ಶೋ ಆಫ್ ಅಂತೆಲ್ಲ ಏನಿಲ್ಲ, ನಾನು ಡೈಲಿ ಲೈಫಲ್ಲಿ ಏನು ಮಾಡ್ತೀನಿ ಅದು ಪೂರ್ತಿ ನಾನು ತೋರಿಸ್ತಾನೆ ಇರ್ತೀನಿ. ನಾನು ವ್ಲಾಗರ್ ಆಗಿರೋದ್ರಿಂದ ನಾನು ಫಸ್ಟಿಂದ ನೋಡೋರಿಗೆ ಗೊತ್ತಿರುತ್ತೆ. ಆಮೇಲೆ ನೀವು ಮಾತಾಡೋದು ಒಂಥರ ಅಂತ, ಅದು ಮೇ ಬಿ ನೀವು ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಅದು ನನಗೆ ಅನಿಸ್ತಿರ್ಬೋದು, ಜಾಸ್ತಿ ಕೈಯೆಲ್ಲ ಅಲ್ಲಾಡಿಸ್ತೀರಾ ಅಂತ. ಬಟ್ ನನಗೆ ಗೊತ್ತು ಹಳೆ ವ್ಯೂವರ್ಸ್ ಎಲ್ಲ ಅವ್ರು ಫಸ್ಟಿಂದ ನೋಡ್ತಾರೆ ನಾನು ಮಾತಾಡೋದು ಹೆಂಗೆ. ಸೊ ನಾನು ವ್ಲಾಗ್ ಮಾಡ್ತಿರ್ತೀನಿ, ನಾನು ಹೆಂಗಿರ್ತೀನಿ ಹಂಗೆ ತೋರ್ಸೋಕ್ಕಾಗೋದು, ನಾನು ಅಲ್ಲದೇ ನಾನು ತೋರ್ಸೋಕ್ಕೆ ಇಷ್ಟಪಡೋಲ್ಲ. ನಾನು ನ್ಯೂಸ್ ಓದ್ತಿಲ್ಲ, ಒಂದು ಕಡೆ ನಿಂತ್ಕೊಂಡು ಸ್ಟ್ರೇಟಾಗಿ ಸುಮ್ಮನೆ ನಾನು ಮಾತಾಡೋಕ್ಕೆ. ಸೊ ನಾನು ನಾರ್ಮಲ್ ಹೆಂಗಿರ್ತೀನಿ ಹಂಗಿರೋದ್ರಿಂದ ನಾನು ಸ್ವಲ್ಪ ಮಾಡಲೇಬೇಕಾಗತ್ತೆ, ಇಲ್ಲ ನಾನು ಒಂದು ಕಡೆ ನಿಂತ್ಕೊಂಡು ಮಾತಾಡೋದೆ ನಿಮಗೂ ಕೂಡ ನ್ಯಾಚುರಲಾಗಿ ಅನಿಸಲ್ಲ. ಅದೊಂದು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಏನಂತಂದರೆ ಒಂದೊಂದು ಸರಿ ಡ್ರೆಸ್ದು ಡೀಟೇಲ್ಸ್ ಹೇಳಿ ಅಂತ ಹೇಳಿರ್ತೀರ. ಸರಿ ಅಂದ್ಬಿಟ್ಟು ನಾನು ಇಲ್ಲ ಎಚ್&ಎಂ ತೊಗೊಂಡೆ, ಜಾರಾಲ್ ತೊಗೊಂಡೆ ಅಂತ ಏನಾದರೂ ನಾನು ಹಾಕ್ಕೊಂಡಿರೋದು ಏನಿರುತ್ತೆ ಅದನ್ನು ಹೇಳ್ತೀನಿ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಎಚ್&ಎಂ ಜಾರಾ ಅಂತ ಯಾಕೆ ಹೇಳಬೇಕಿತ್ತು ಹಂಗೆ ಹಿಂಗೆ ಅಂತ. ಒಂದೊಂದು ಸರಿ ಅದಕ್ಕೆ ನಾನೇನು ಮಾಡ್ತೀನಿ, ಹೇಳೋದೇ ಇಲ್ಲ. ಹೇಳ್ದೇ ಹೇಳ್ದಾಗ ಏನಾಗುತ್ತೆ ಅಂದರೆ ಅವ್ರು ಹೇಳೋದೇ ಇಲ್ಲ ಅಂತ ಅಂದೆ. ಏನು ಮಾಡೋದು, ಸೊ ಹೇಳಿದ್ರೆ ತೋರಿಸ್ಕೊಳಕ್ಕೆ ಹೇಳ್ತೀರಾ ಅಂತ, ಹೇಳದೇ ಇದ್ದರೆ ಹೇಳಿಲ್ಲ ಅಂತ, ಏನು ಮಾಡೋಕ್ಕಾಗತ್ತೆ. ಸೊ ಆಮೇಲೆ ಅದಕ್ಕೆ ನಾನು ಈ ಸರಿ ವೆಕೇಷನ್ಗೆ ಹೋದ ನಂಬರ್ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಂದ್ಬಿಟ್ಟು ಹೇಳಲಿಲ್ಲ. ಸೊ ಮತ್ತೆ ಅದಕ್ಕೂ ಕೆಲವ್ರಿಗೆ ಯಾಕೆ ಹೇಳಿಲ್ಲ ಹಾಕಿಲ್ಲ ಅಂತ, ಸರಿ ಅಂದ್ಬಿಟ್ಟು ಈಗ ಕೇಳ್ತಿದಾರಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಓಕೆ ಇವತ್ತು ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಇಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಅದಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡಬೇಕು ಅಂತ ಒಂದೊಂದು ಸರಿ ಗೊತ್ತಾಗೋದಿಲ್ಲ, ಅವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಸಾಕಪ್ಪ, ಆಮೇಲೆ ವೀಡಿಯೋಸೇ ಮಾಡೋದು ಬೇಡ ಅಂತ ನನಗೆ ಎಷ್ಟೊಂದು ಸರಿ ನಿಜ ಅನಿಸ್ಬಿಟ್ಟಿದೆ. ಅವಾಗ ಆ ಥರ ಪದೇ ಪದೇ ನನಗೆ ಬರ್ತಿದ್ದಾಗ ಏನು ಮಾಡಿದ್ರು ಅದಕ್ಕೆ ಒಂದು ಮಿಸ್ಟೇಕ್ ಕಂಡು ಹಿಡಿಯೋದು, ಏನು ಮಾಡಿದ್ರು ಅದಕ್ಕೆ ತಪ್ಪು ಕಂಡು ಹಿಡಿಯೋದು. ಸೊ ಅವಾಗ ಬೇಡಪ್ಪ ಸಾಕು ಅಂತ ಎಷ್ಟೊಂದು ಸರಿ ನಿಜ ಅನಿಸಿದೆ. ಬಟ್ ಆಮೇಲೆ ಹಂಗೆ ಅನಿಸಿದ್ದು ನೆಕ್ಸ್ಟ್ ನಂಗೆ ಇನ್ನೊಂದು ಸರಿ ಏನಾಗುತ್ತೆ, ನಂಗೆ ಯಾರಾದರೂ ಹೊರಗಡೆ ಇವಾಗ ನಾನು ಎಷ್ಟೊಂದು ಜನ ಮೀಟ್ ಮಾಡ್ತೀನಿ, ನನ್ನ ಸಬ್ಸ್ಕ್ರೈಬರ್ ಸಿಗ್ತಾರೆ ಹೊರಗಡೆ, ಅವ್ರು ಬಂದು ಮಾತಾಡ್ಸ್ತಾರೆ ಎಲ್ಲ ಕಡೆ ಸಿಗ್ತಾರೆ ನನಗೆ, ಅದೊಂದು ನಂಗೆ ತುಂಬ ಖುಷಿ ಇದೆ. ಬಂದು ಮಾತಾಡ್ಸ್ದಾಗ ಅವರು ಹೇಳ್ತಾರೆ ರಮ್ಯ ತುಂಬ ನೋಡ್ತಾ ಇದ್ದೀನಿ ನಾವು ನೀವು ಸ್ಟಾರ್ಟ್ ಮಾಡ್ದಂಗಿಂದ, ನಂಗೆ ತುಂಬ ಇಷ್ಟ ಆಗುತ್ತೆ, ಯಾವಾಗಲೂ ಖುಷಿ ಖುಷಿಯಾಗಿ ಮಾಡ್ತಿರ್ತೀರಾ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಗೋದು. ಮತ್ತು ಇನ್ನೊಂದು ಏನಂದರೆ ನನಗೆ ಡ್ರಾಮಾ ಮಾಡೋಕ್ಕೆಲ್ಲ ಬರೋಲ್ಲ ನನಗೆ, ಇಲ್ಲ ಏನಾದರೂ ಒಂದು ಆಗಿದ್ದು ಅಥವಾ ನನಗೆ ಏನಾದರೂ ಒಂದು ಫ್ಯಾಮಿಲಿಲಿ ಆಗಿದ್ದು ಅದನ್ನ ಇಟ್ಕೊಂಡು ನಾನು ಅಷ್ಟು ನಾನು ಮಾಡಲ್ಲ ವ್ಲಾಗ್ಸು, ನೀವು ನೋಡಿದರೆ ಗೊತ್ತಿರಬೇಕು. ಯಾಕೆಂದರೆ ನನಗೆ ಒಂದು ವೀಡಿಯೋ ವ್ಯೂಸ್ಗೋಸ್ಕರ ನನ್ನ ಫ್ಯಾಮಿಲಿ ಮ್ಯಾಟ್ರೆಲ್ಲ ತಂದು ನಾನು ಹಾಕಲ್ಲ. ಸೊ ಅದರಿಂದ ನನಗೆ ಆ ಥರದ್ದೆಲ್ಲ ನಾನು ಮಾಡಲ್ಲ ನಾನು. ಸೊ ನಿಜ ಅನಿಸಿದೆ ನನಗೆ ಈ ವ್ಲಾಗಲ್ಲಿ ನಾನು ತುಂಬ ಹೇಳಬೇಕು ಅಂತ ಅದು ಅಂದ್ಕೊಂಡಿದ್ದೆ, ಎಷ್ಟೊಂದು ಸರಿ ಸಾಕಪ್ಪ ವೀಡಿಯೋಸ್ ಮಾಡೋದೇ ಬೇಡ ನನಗೆ ನಿಜ ಅನಿಸಿದೆ. ಬಟ್ ಆಮೇಲೆ ನನಗೆ ನಾನೇ ತೊಗೊಂಡು ಹೋಗಿಲ್ಲ, ನಾನು ಅವಾಗಿಂದ ಮಾಡ್ತಿದ್ದೀನಿ, ಮಾಡೋಣ ಎಷ್ಟು ದಿನ ಆಗುತ್ತೆ, ಎಷ್ಟು ನನ್ನ ಕೈಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡ್ಕೊಂಡು ಹೋಗೋಣ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು. ಇಷ್ಟು ಆಮೇಲೆ ಶಾಪಿಂಗ್ ಮಾಡಿದ್ದು ಹೇಳಿದಾಗ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ, ನಾನು ಶಾಪಿಂಗ್ ಮಾಡಿದಾಗಲೇ ಹೇಳಿದೆ ಪ್ರೈಸಸ್ಸು ನನಗೆ ಅಷ್ಟು ನೆನಪಿಲ್ಲ. ಯಾಕೆಂದರೆ ನಾನು ಒಂದು ಕಡೆ ಶಾಪ್ ಮಾಡಲೇ ಇಲ್ಲ, ನಾನು ಎಲ್ಲ ಕಡೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಒಂದು ಕಡೆ ನಾನು ಒಂದು ಶಾಪಲ್ಲಿ ಅಥವಾ ಒಂದು ಪ್ಲೇಸಲ್ಲಿ ನಾನು ಶಾಪಿಂಗ್ ಮಾಡಿದ್ದು ನಾನು ಹೇಳ್ಬೋದಿತ್ತು, ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದು. ಅದರಿಂದ ನನಗೆ ಹೇಳೋಕ್ಕಾಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನಾನು ವೆಕೇಷನ್ಗೆ ಹೋದಾಗ ನಾನು ಫ್ಲೈಟ್ಸ್ದು ಹೋಟೆಲ್ಸ್ದು ಮತ್ತು ನಾನು ಅಲ್ಲಿ ಒಳಗಡೆ ಟ್ರೈನಲ್ಲಿ ಓಡಾಡೋಕ್ಕೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಫುಲ್ ಕೊಟ್ಟಿದ್ದೀನಿ.
ಅದನ್ನು ಮತ್ತೆ ಕೆಲವರು ಬಂದು ನಿಮ್ಗೆ ಕೊಟ್ಟಿಲ್ಲ ಅದು ಅಂತ. ಆ ವಿಡಿಯೋ ನೋಡಿರಲ್ಲ, ಏನು ವಿಡಿಯೋ ಇರುತ್ತೆ ಇಂಪಾರ್ಟೆಂಟು ಅದು ನೋಡಿರಲ್ಲ, ಅದು ಬಿಟ್ಟು ಬಂದು ಬೇರೆ ಬ್ಲಾಗ್ ನೋಡ್ಬಿಡೋದು, ಅದರಲ್ಲಿ ಕಮೆಂಟ್ ಹಾಕೋದು. ಸೊ ಇದೆಲ್ಲ ಆದಷ್ಟು ಕಡಿಮೆ ಮಾಡಿ. ಮತ್ತು ಯಾರು ಹಾಕ್ತಿದ್ದೀರಾ ಕಮೆಂಟು, ಅವರು ಯೂಸರ್ 1 2 3 ಯೂಸರ್ ಎಕ್ಸ್ ವೈ ಝೆಡ್, ಅವ್ರಿಗೆ ಒಂದು ನೇಮ್ ಇರಲ್ಲ ಏನಿಲ್ಲ, ಮತ್ತು ಅದೊಂದಾದರೆ ಇವರು ಯೂಸರ್ ಇನ್ನೊಂದು ಹಾಕ್ಕೊಂಡು ಬಂದ್ ಮಾಡೋದು. ಸೊ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೆ ಏನಾಗುತ್ತೆ, ಅಥವಾ ನೆಗೆಟಿವ್ ನಾವು ಬೇರೆಯವ್ರು ನಿಮಗೆ ಅವ್ರು ಇಷ್ಟ ಆಗಲಿಲ್ವಾ ನೋಡೋಕ್ಕೆ ಹೋಗ್ಬಿಡಿ, ಯಾಕೆ ನೋಡ್ತೀರಾ ಅಲ್ವಾ. ನಾನು ಅಷ್ಟೇ ಹೇಳೋದು, ಯಾರಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡಿ. ನಾನು ಅಂತಲ್ಲ ಯಾವ ವ್ಲಾಗರ್ಸ್ಗೂ ಹೋಗಿ ನೆಗೆಟಿವ್ ಕಮೆಂಟ್ ಹಾಕಬೇಡಿ, ಯಾಕೆಂದ್ರೆ ಅವ್ರಿಗೂ ಎಷ್ಟು ಕಷ್ಟ ಇರುತ್ತೆ. ಒಂದು ವೀಡಿಯೋ ಮಾಡೋದೇನು ಅಷ್ಟು ಸುಲಭ ಅಲ್ಲ, ನೀವು ಅಂದ್ಕೊಂಬಿಡಿರ್ತಾರ ಏನು ಈಸಿಯಪ್ಪ ಅಂತ, ಅಷ್ಟು ಸುಲಭ ಅಲ್ಲ. ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದು ಮತ್ತೆ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು ವೀಡಿಯೋ ಮಾಡೋಕ್ಕೆ, ಕಂಟೆಂಟ್ ಎಷ್ಟು ಯೋಚನೆ ಮಾಡಬೇಕು. ಒಂದು ನಾರ್ಮಲ್ ವ್ಲಾಗ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಅದಕ್ಕೆ ಕೆಲಸ ಇರುತ್ತೆ ಅಂತ. ಅದು ಹೋಗಿ ಒಂದು ಕ್ಷಣಕ್ಕೆ ಹಾಕಿದ ತಕ್ಷಣ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಅಂತ. ಒಂದೊಂದು ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಓಕೆ ಇದೆಲ್ಲ ನಾರ್ಮಲ್ ಅಂತ ಸುಮ್ಮನೆ ಆಗ್ಬಿಡುತ್ತೆ. ಬಟ್ ಕೆಲವೊಂದು ಸರಿ ಏನಂದರೆ ಬೇರೆ ಬೇರೆ ವಿಷಯಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೆಗೆಟಿವ್ ಕಮೆಂಟ್ಸ್, ಆವಾಗ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಏನಂದರೆ ಕೆಲವ್ರು ಬಂದುಬಿಟ್ಟು ನಿಮಗೆಲ್ಲ ಲಕ್ಕು, ನಂಗೆ ಅದು ಆವಾಗ ಹೇಳಿದೆ ನಾನು, ಲಕ್ ಅಲ್ಲ ಹಾರ್ಡ್ ವರ್ಕ್, ಲಕ್ ಸಪೋರ್ಟೇ ಮಾಡಲ್ಲ ಅಂತ ಹೇಳಲ್ಲ, ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು, ಬಟ್ 90% ಹಾರ್ಡ್ ವರ್ಕೇ ಆಗಿರುತ್ತೆ. ಸೊ ಲಕ್ಕೇ ನಂಬ್ಕೊಬಿಟ್ಟು ನಾವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಯಾವುದು ಲೈಫಲ್ಲಿ ಆಗಲ್ಲ. ನಾನು ಆ ವ್ಲಾಗಲ್ಲೂ ಹೇಳಿದ್ದೆ, ಈ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಬಂದು ಅದಕ್ಕೆ ಓ ಇಲ್ಲ ಇಲ್ಲ ನಾವು ಒಪ್ಕೊಳ್ಳಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ. ಯಾಕೆಂದರೆ ಅವ್ರಿಗೇನಿರುತ್ತೆ ಅಂದರೆ ಅವ್ರಿಗೆ ಹೋಗಿ ನೆಗೆಟಿವ್ ಕಮೆಂಟೇ ಹಾಕಬೇಕು ಅವ್ರಿಗೆ ಅಂತ ಮನಸ್ಸಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನಾನು ಅದನ್ನು ತೊಗೊತೀನಿ. ಏನಂದರೆ ಇವತ್ತಿನೋ ವ್ಲಾಗಲ್ಲಿ ಇದು ಮಿಸ್ಟೇಕ್ ಆಯಿತು, ಓಕೆ ಅದು ವ್ಲಾಗಲ್ಲಿ ಮಿಸ್ಟೇಕ್ ಆಗಿದೆ, ಸೊ ನೆಕ್ಸ್ಟ್ ನಾನು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ ಥರ ಅದು ಬಿಟ್ಟರೆ ಈ ಥರ ಕಮೆಂಟೆಲ್ಲ ಹಾಕಿದಾಗ ಯಾರಿಗೂ ತೊಗೊಳಕ್ಕಾಗಲ್ಲ. ಮತ್ತು ಕೆಲವ್ರಿಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನು ಡೈಲಿ ಇವಾಗ ನಾನು ಒಂದು ಸರಿ ವ್ಲಾಗ್ ಮಾಡ್ತಾಯಿರ್ತೀನಿ, ನಾನು ವೀಕೆಂಡ್ಸಲ್ಲಿ ಜಾಸ್ತಿ ವ್ಲಾಗ್ ಮಾಡೋದು, ಯಾಕೆಂದರೆ ವೀಕೆಂಡ್ಸಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ತೀನಿ, ಅಲ್ಲಿ ಏನು ಮಾಡ್ತೀನಿ ತೋರಿಸೋದು, ಅಥವಾ ನಾನು ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗ್ತೀನಿ, ನೀವೇನಾದರೂ ಹೊರಗಡೆ ಹೋದಾಗ ಇಲ್ಲ ಆ ಕಡೆ ಹೋದಾಗ ಆ ರೆಸ್ಟೋರೆಂಟ್ ನಿಮಗೂ ಯೂಸ್ ಆಗಲಿ ಅಂತ. ಸರಿ ಅದು ಸ್ವಲ್ಪ ದಿನ ಆಯಿತಾ ತೋರಿಸ್ತೀನಿ, ಆಮೇಲೆ ನೆಗೆಟಿವ್ ಕಮೆಂಟ್ ಸ್ಟಾರ್ಟ್ ಆಯಿತಾ, ಅದಕ್ಕೆ ಅದು ಬಿಟ್ಟು ನಾನು ಯಾವ ರೆಸ್ಟೋರೆಂಟ್ಗೆ ಹೋಗ್ತೀನಿ ಅನ್ನೋದೇ ತೋರ್ಸೋದು ಬಿಟ್ಟು ಆಮೇಲೆ ಸ್ಟಾರ್ಟ್ ಆಯಿತು, ಇಲ್ಲಿ ಇನ್ಫಾರ್ಮೇಷನೇ ಕೊಡಲ್ಲ, ಮತ್ತೆ ಬ್ಲಾಗರ್ ಹಾಕಿದ್ದೀರಾ ಅಂತ. ಸರಿ ಅಂದ್ಬಿಟ್ಟು ಮತ್ತೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡೋಣ, ಮತ್ತೆ ಇಲ್ಲಿ ಹೋಗ್ತೀವಿ ತಿಂತೀವಿ ಅಂತ ತೋರಿಸ್ತೀರಾ ಅಂತ. ಮತ್ತು ಯಾವಾಗಲೂ ಅಲ್ಲ, ಯಾವಾಗಲೂ ಹೊರಗಡೆ ತಿಂದುಬಿಟ್ರೆ ನನ್ನ ಮನೇಲಿ ಕಿಚನ್ ಯಾಕೆ ಇಟ್ಕೊಂಡಿದ್ದೀನಿ ಅಷ್ಟು ದುಡ್ಡು ಖರ್ಚು ಮಾಡಿ ಅಲ್ವಾ. ಡೈಲಿ ನಾನು ಅಷ್ಟು ದಿನ ನಾನು ಕುಕ್ ಮಾಡೋದು ತೋರಿಸಿರ್ತೀನಿ ಮನೇಲಿ, ಬಟ್ ಅವಾಗ ಏನು ಬರಲ್ಲ, ಇದಕ್ಕೆ ಮಾತ್ರ ಬಂದುಬಿಡತ್ತೆ ಲಾಸ್ಟ್ ಅಲ್ಲ. ಸೊ ಇದೆಲ್ಲ ನನಗೆ ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾರು ಪ್ರತಿದಿನ ಹೋಗಿ ಹೊರಗಡೆ ತಿನ್ನಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವೇನಂದರೆ ವ್ಲಾಗರ್ಸು ಹೊರಗಡೆ ಹೋದಾಗ ಅಲ್ಲಿ ಏನಾದರೂ ಮಾಡ್ತೀವಲ್ಲ ಅದನ್ನು ತೋರಿಸಿದ್ರೆ ನಿಮಗೆ ಅಕಸ್ಮಾತ್ ಯಾರಾದರೂ ಮತ್ತೆ ಕೆಲವ್ರಿಗೆ ಹೋಗೋರಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಸ್ವಲ್ಪ ವ್ಲಾಗ್ಸಲ್ಲೂ ಅಷ್ಟೇ ಡಿಫ್ರೆಂಟಾಗಿ, ಇಲ್ಲಿ ಡೈಲಿ ಮನೇಲಿ ಮಾಡೋದು ನಾವು ತಿನ್ನೋದು ಎಲ್ಲ ತೋರಿಸ್ತಾನೆ ಇರ್ತೀವಿ, ಬಟ್ ಒಂದೊಂದು ಸರಿ ಆ ಥರ ಹೋದಾಗ ಓಕೆ ನಿಮಗೂ ಓಕೆ ಈ ಥರ ರೆಸ್ಟೋರೆಂಟ್ ಆ ಏರಿಯಾದಲ್ಲಿದೆ, ನಾನು ಆ ಏರಿಯಾ ಸೈಡ್ ಹೋದಾಗ ನನಗೂ ಓಕೆ ರಮ್ಯ ಹೋಗಿದ್ದು ಚೆನ್ನಾಗಿದೆ ಇರ್ಬೋದು. ಯಾಕೆಂದರೆ ಒಂದೊಂದು ಸರಿ ನಾವು ಬೇರೆ ಕಡೆ ಹೋದಾಗ ಯಾವ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಲ್ಲ. ಈವನ್ ನಾನು ಇವಾಗ ಯುರೋಪ್ ಟ್ರಿಪ್ ಹೋದಾಗ ನನಗೆ ಎಷ್ಟೊಂದು ಅಲ್ಲಿ ರೆಸ್ಟೋರೆಂಟ್ಸ್ ಯಾವ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಬೇರೆ ವ್ಲಾಗರ್ಸ್ ಯಾರು ಮಾಡಿದ್ದಾರೆ, ಯಾವ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ, ಇಲ್ಲ ಯಾವ ಕಂಟ್ರಿಗೆ ಹೋದ್ರೆ ಏನು ತಿನ್ಬೋದು ಅಂತ ನೋಡ್ಕೊಂಡೇ ಹೋಗಿದ್ದು. ಸೊ ಅದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ನಮ್ಮ ಮನೇಲಿ ವಾರ ಪೂರ್ತಿ ಮನೇಲೇ ಮಾಡೋದು, ವೀಕೆಂಡ್ಸಲ್ಲಿ ಇಲ್ಲ ಅಂದರೆ ನಾವೆಲ್ಲ ಹಿಂಗಿರ್ತಾ ಇದ್ವಿ. ನೀವೇ ಯೋಚನೆ ಮಾಡಿ. ಸೊ ವಾರ ಪೂರ್ತಿ ಮನೇಲೇ ಮಾಡೋದು, ವೀಕೆಂಡ್ಸಲ್ಲಿ ಮಾತ್ರ ಯಾವಾಗಲಾದರೂ ಹೋದಾಗ ಹೊರಗಡೆ ತಿನ್ನೋದು. ಸೊ ಹೋದಾಗ ನಾನು ಆ ವ್ಲಾಗ್ ಕೂಡ ಮಾಡ್ತೀನಿ. ಇಷ್ಟು. ಸೊ ನಾನು ಇಷ್ಟು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಯಾವತ್ತೂ ಹೇಳಿರಲಿಲ್ಲ, ಬಟ್ ಈ ಸರಿ ಹೇಳಬೇಕು ಅಂತಲೇ ಡಿಸೈಡ್ ಮಾಡಿದೆ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ವೆಕೇಷನ್ ಮುಗಿಸಿ ಬಂದಾಗಿಂದ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಹಿಂಗೆ ಬರ್ತಾನೆ ಇತ್ತು. ಮತ್ತು ಕೆಲವ್ರು ಬೇಕು ಬೇಕು ಅಂತ ಅದೇ ಕಾಪಿ ಪೇಸ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ಮತ್ತು ಕೆಲವ್ರು ಏನು ಗೊತ್ತಾ, ಇವ್ರಿಗೂ ಎಕ್ಸ್ಪೆನ್ಸಿವ್ ಇರೋದು ಹೇಳ್ತಾರೆ, ಕಡಿಮೆ ಇರೋದು ಹೇಳಲ್ಲ ಪ್ರೈಸು ಅಂತ. ಅಪ್ಪ ನಾನು ಯಾವತ್ತೂ ಹೇಳಿಲ್ಲ ಎಕ್ಸ್ಪೆನ್ಸಿವ್ ಇರೋದು ಹೇಳಿಲ್ಲ ಪ್ರೈಸು, ಕಡಿಮೆ ಇರೋದು ಇಲ್ಲ ಅಂತ ಹತ್ರ ಮೈಂಡಲ್ಲಿ ಇರೋದೇ ಇಲ್ಲ. ಯಾವುದಾದ್ರೂ ಹೇಳಬೇಕು ಅಂತಿದ್ದ ನಾನೇ ಹೇಳ್ತೀನಿ. ನನಗೆ ಹೇಳಬೇಕು ಇದೇನು ಹೇಳಬೇಕು ಅಂತ ಅನಿಸ್ತಾ ಇದ್ದಾಗ ನಾನು ಹೇಳೋಕ್ಕೋಗಲ್ಲ. ಸೊ ಇವಾಗ ನಾನು ಹಂಗಾಗಿದ್ರೆ ನಾನು ಎಷ್ಟು ಖರ್ಚಾಯಿತು, ಇವಾಗ ಫ್ಲೈಟ್ಸ್ ತಾಗದೇ ಹೇಳದೇ ಇರ್ಬೋದಿತ್ತು, ಮತ್ತು ಕೆಲವರು ಆಲ್ರೆಡಿ ಇಷ್ಟ ಆಗಿರ್ಬೋದು ಅಂತಲೇ ಎಷ್ಟೊಂದು ಜನ ಕಮೆಂಟ್ಸಲ್ಲೂ ಹಾಕಿದ್ರು. ಆಗ ನಾವು ಅವ್ರಿಗೇನಾದರೂ ಹೇಳ್ಬೋದಿತ್ತು, ಯಾಕೆ ಹೇಳಲಿಲ್ಲ ಅಲ್ವಾ. ಸೊ ಆ ಥರ ಏನೂ ಇಲ್ಲ ಅಷ್ಟೇ.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆವಾಗಲೇ ಹೇಳಿದಾಗೆ ನಾನು ಹೆಂಗೆ ಕೆಲವರು ತುಂಬ ಜನ ಕೇಳ್ತಾ ಇದ್ದಾರೆ ಹೆಂಗೆ ಸೇವ್ ಮಾಡ್ತೀರಾ ಅದಕ್ಕೆ ವೆಕೇಷನ್ಗೆಲ್ಲ ಅಂತ. ಸೊ ಅದ್ರ ಬಗ್ಗೆ ನಾನು ಖಂಡಿತ ಡೀಟೇಲ್ಸ್ ಕೊಡ್ತೀನಿ, ಹೆಂಗೆ ಸೇವ್ ಮಾಡ್ತೀನಿ, ಬೇರೆ ಕೆಲಸಗಳಿಗೆಲ್ಲ ಹೆಂಗೆ ಇದು ಮಾಡ್ತೀವಿ ಅದ್ರ ಬಗ್ಗೆ ನಾನು ಖಂಡಿತ ಡೀಟೇಲ್ಸ್ ಕೊಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಜವಾಗ್ಲೂ ಏನಂದ್ರೆ ಅಷ್ಟೊಂದು ಆರಾಮಾಗಿದ್ದೀನಿ, ನಾನು ಎನರ್ಜೆಟಿಕ್ ಆಗಿದ್ದೀನಿ ಇವಾಗ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ. ಸೊ ಏನು ಗೊತ್ತಾ, ನನಗೆ ಕಮೆಂಟ್ಸ್ ಬಂದಾಗ ಓಕೆ ನಾನು ಹೇಳ್ಬಾರ್ದು ಅಂತ ಅನ್ಕೋತಾ ಇದ್ದೆ, ಆಮೇಲೆ ಡಿಸೈಡ್ ಮಾಡಿದೆ ಇಲ್ಲ ಹೇಳಬೇಕು ಅಂತ. ಯಾಕೆ ನಂಗೆ ನಿಜ ಎಷ್ಟೊಂದು ಸರಿ ಹಂಗೆ ಅನ್ಸೋಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಯಾಕೆ ನಾವು ಯಾಕೆ ಒಂದೊಂದ್ಸರಿ ಸಾಕಪ್ಪ ನನಗೆ ಅಂತ ನಿಜ ಅನ್ಸೋಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಧ್ಯ. ಆಮೇಲೆ ಸ್ವಲ್ಪ ನಾನೇ ಇಲ್ಲ ಇಲ್ಲ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿ, ಯಾಕೆ ನನಗೆ ಪ್ರೀತಿ ಮಾಡೋರು ಎಷ್ಟೊಂದು ಜನ ಇದ್ದಾರೆ. ಸೊ ಒಂದು ನಾಲ್ಕೈದು ಜನಕ್ಕೋಸ್ಕರ ನನಗೆ ಅದು ಆಮೇಲೆ ತಪ್ಪು ಅನ್ಸೋಕೆ ಸ್ಟಾರ್ಟ್ ಆಯಿತು. ಒಂದು ನಾಲ್ಕೈದು ಜನ ಬರೀತಾರೆ ಅಂದರೆ ಅವ್ರು ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಹೋದರೆ ಅವ್ರು ಅವ್ರಿಗೆ ಅವ್ರ ಲೈಫಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಅಂತ, ನಾವೆಷ್ಟು ಪಾಸಿಟಿವ್ ಆಗಿರ್ತೀವಿ ನಾವು ಲೈಫಲ್ಲಿ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.